ಭಾರತದ ಇನ್ನಿತರ ಪ್ರದೇಶಗಳಿಗಿಂತ ತುಳುನಾಡಿನ ಮುಸ್ಲಿಮರು ವಿಭಿನ್ನ. ಇತಿಹಾಸ ಹೇಳುವಂತೆ ವಿಶ್ವದ ಬೇರೆ ಬೇರೆ ಭಾಗಗಳಿಗೆ ಅತಿಕ್ರಮಣದ ಮೂಲಕ ಇಸ್ಲಾಂ ಪ್ರವೇಶಿಸಿತು. ಆದರೆ ದಕ್ಷಿಣ ಕನ್ನಡದಲ್ಲಿ ಕ್ರಿಸ್ತ ಪೂರ್ವದಿಂದಲೇ ವ್ಯಾಪಾರ ಉದ್ದೇಶದಿಂದ ಬಂದ ಮುಸ್ಲಿಮರು ಬ್ಯಾರಿಗಳೆಂಬ ಅನ್ವರ್ಥ ನಾಮದಿಂದ ಇಂದಿಗೂ ತುಳು ಸಂಸ್ಕೃತಿಯಲ್ಲಿ ಬೆರೆತು ಹೋಗಿದ್ದಾರೆ. ತುಳುವಿನ ಉಪಭಾಷೆ ಬ್ಯಾರಿ ಭಾಷೆ ಎಂದು ಭಾಷಾಶಾಸ್ತ್ರಜ್ಞರು ಒಪ್ಪಿಕೊಳ್ಳುತ್ತಾರೆ. ಬ್ಯಾರಿಗಳು ಮತ್ತು ತುಳುವರ ನಡುವಿನ ಬಾಂಧವ್ಯದ ಬಗ್ಗೆ ವಿಸ್ತೃತವಾಗಿ ಹೇಳಬಹುದು, ಆದರೆ ವಿಶೇಷ ಅದಲ್ಲ. ತುಳುನಾಡಿನಲ್ಲಿ ಬ್ಯಾರಿಗಳು ಕೂಡ ದೈವಾರಾಧನೆಯ ಪಾಲು ಪಡೆದಿದ್ದಾರೆ ಎಂಬುದೇ ವಿಶೇಷ. ತುಳುನಾಡಿನಲ್ಲಿ ಇಂದಿಗೂ ಮುಸ್ಲಿಂ ದೈವಗಳ ಆರಾಧನೆ ಇದೆ. ಬಬ್ಬರಿಯ, ಆಲಿಭೂತ, ಬ್ಯಾರ್ದಿಭೂತ, ಮನವಾಟಿ ಬೇಬಿ, ಐಸಾಬಿ, ಉಮ್ಮಲ್ತಿ, ಉಮ್ಮಲ್ಚಿ ಇತ್ಯಾದಿ ಹೆಸರಿನ ದೈವಗಳ ಆರಾಧನೆಯು ಹಿಂದಿನಿಂದಲೂ ನಡೆದುಕೊಂಡು ಬಂದಿದೆ. ಇದು ಕಾಸರಗೋಡಿನ ಬದ್ಯಡ್ಕ ಸಮೀಪದ ಮಾಚಾವೋ ಅಣ್ಣಪ್ಪುವಿನ ಕೋಮಾರ ಚಾಮುಂಡಿ ಮತ್ತು ಪರಿವಾರ ದೈವಗಳ ಸನ್ನಿಧಿಯಲ್ಲಿ ನೇಮೋತ್ಸವದ ಅಂಗವಾಗಿ ನಡೆದ ಬಬ್ಬರಿಯ ದೈವದ ಆರಾಧನೆ. ಮಹಮ್ಮದ್ ಎಂಬ ಬ್ಯಾರಿ ಮಾಧವನಾಗಿ ಏಳು ಮಂದಿ ಸಹೋದರರ ಮುದ್ದಿನ ತಂಗಿಯನ್ನು ಮದುವೆಯಾಗುತ್ತಾನೆ. ಆಕೆಯ ಹೆಸರು ಬೊಲ್ಯಾ ಪಾತುಮ ಎಂದಾಗುತ್ತದೆ. ಈ ದಂಪತಿಯ ಮಗು ಬಂಗಾರದ ದುಂಬಿಯಾಗಿ ಅಮ್ಮನ ಸ್ತನವನ್ನು ಸೀಳಿಕೊಂಡೇ ಜನಿಸಿತಂತೆ. ಇದೇ ಮಗುವನ್ನು ಮಕ್ಕ ಮಕಾಯದ ಮಸೀದಿಗೆ ಕರೆದೊಯ್ದು ಬಪ್ಪ ಎಂದು ನಾಮಕರಣ ಮಾಡುತ್ತಾರೆ. ಮುಂದೆ ಅತಿಮಾನುಷ ಘಟನೆಗಳಿಗೆ ಸಾಕ್ಷಿಯಾದ ಬಪ್ಪ ಕಾರಣಿಕ ಶಕ್ತಿಯಾಗಿ ಮಾಯವಾಗುತ್ತಾನೆ ಎಂಬುದು ಪ್ರತೀತಿ. ಇಲ್ಲಿ ಬಪ್ಪ ಅಥವಾ ಬಬ್ಬರಿಯ ದೈವದ ಸಮೀಪವೇ ಒಬ್ಬ ವ್ಯಕ್ತಿ ನಮಾಜ್ ಮಾಡುತ್ತಾನೆ. ದೈವದೊಂದಿಗೆ ಬ್ಯಾರಿ ಭಾಷೆಯಲ್ಲೇ ವ್ಯವಹರಿಸುತ್ತಾನೆ. ನಂಬಿಕೆಯೋ ಪವಾಡವೋ ಎಂಬಂತೆ ಇಲ್ಲಿ ಈ ವ್ಯಕ್ತಿ ಬಾಂಗ್ ಕರೆದು ಮುಗಿದ ಕ್ಷಣ ಆ ಊರಿನ ಮಸೀದಿಯಿಂದ ಬಾಂಗ್ ಆರಂಭವಾಗುತ್ತದೆ. ಭೂತಗಳ ಆರಾಧನೆಯಲ್ಲಿ ಮುಸ್ಲಿಮರು ಪಾಲ್ಗೊಂಡು ಧರ್ಮ ಸಾಮರಸ್ಯ ಬೆಸೆಯುತ್ತಾರೆ. ತುಳುವರ ಜನಪದದಲ್ಲಿ ಪರಸ್ಪರ ಸಂಸ್ಕೃತಿಗಳ ಸಂಘರ್ಷವಾಗದೆ ಕೊಡು ಕೊಳ್ಳುವಿಕೆ ನಡೆದು ಬಂದಿದೆ.